ಮಹಾಲಯ ಅಮಾವಾಸ್ಯ ದಿನ ಮಾಂಸ ಮಾರಾಟಕ್ಕೆ ಅವಕಾಶ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ 2024 ಅಕ್ಟೋಬರ್ 2 ಗಾಂಧಿ ಜಯಂತಿಯಂದೇ ಕಾಕತಾಳೀಯವಾಗಿ ಮಹಾಲಯ ಅಮಾವಾಸ್ಯೆ ಬಂದಿರುವುದರಿಂದ ಕೋಟ್ಯಾಂತರ ಹಿಂದೂಗಳ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಗೆ ಅಡಚಣೆಯಾಗಿರುತ್ತದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆಎನ್ ನಾಗರಾಜ್, ಮಹಾಲಯ ಅಮಾವಾಸ್ಯೆ ಅಂಗವಾಗಿ ಹಿಂದೂಗಳು ತಮ್ಮ ಪಿತೃಗಳಿಗೆ ಮಾಂಸಾಹಾರದ ವಿವಿಧ ಭಕ್ಷ್ಯಗಳನ್ನು ಮಾಡಿ ಎಡೆಯನ್ನಿಟ್ಟು ಪೂಜೆ ಸಲ್ಲಿಸುವುದು ಅನಾದಿಕಾಲದಿಂದಲೂ ನಡೆದು ಬಂದ ಸಂಪ್ರದಾಯವಾಗಿದೆ. ಆದರೆ ಆ ದಿನ ಗಾಂಧಿ ಜಯಂತಿ ಬಂದಿರುವುದರಿಂದ ಮಾಂಸ ಮಾರಾಟಕ್ಕೆ ಸರ್ಕಾರದ ವತಿಯಿಂದ ನಿಷೇಧ ಹೇರಲಾಗಿದೆ. ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನ ಕರೀಲಿಕ್ಕೆ ಪ್ರಮುಖ ಕಾರಣ, ತಮಗೆಲ್ಲ ಗೊತ್ತಿದ್ದ ಹಾಗೆ ಇದೇ 2ನೇ ತಾರೀಕು ಅಕ್ಟೋಬರ್ 2 2024 ಗಾಂಧಿ ಜಯಂತಿ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಇದೆ. ಆದರೆ ಕಾಕತಾಳೀಯವಾಗಿ ಅದೇ ದಿನ ನಮ್ಮ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಹಬ್ಬವಾದ ಮಹಾಲಯ ಅಮಾವಾಸ್ಯೆ ಸಹ ಬಂದಿದೆ. ಮಹಾಲಯ ಅಮಾವಾಸ್ಯೆ ಅಂದರೆ ತಮಗೆಲ್ಲ ತಿಳಿದಿದೆ, ದೈವಾಧೀನರಾದಂತಹ ಹಿರಿಯರಿಗೆ, ಪಿತೃಗಳಿಗೆ ಪಿತೃಪಕ್ಷ ಮಾಡುವಂಥ ಹಬ್ಬ. ಅನಾದಿ ಕಾಲದಿಂದಲೂ ಬಂದಿದೆ. ಬ್ರಿಟಿಷ್ ಕಾಲದಲ್ಲೇ ಈ ಆಚರಣೆ ನಡೀತಾ ಇತ್ತು. ಆ ಪಿತೃಪಕ್ಷ ಸಮಯದಲ್ಲಿ ಎರಡು ರೀತಿನೂ ಮಾಡ್ತಾರೆ, ಮಾಂಸಾಹಾರ ಮತ್ತು ಸಸ್ಯಾಹಾರ ಅಂತ. ಆಮೇಲೆ ಇದು ಹಿಂದೂ ಧರ್ಮದಲ್ಲಿ ಒಂದೇ ಅಲ್ಲ, ಈವನ್ ಮುಸ್ಲಿಂ ಧರ್ಮದಲ್ಲೂ ಹಿರಿಯರಿಗೆ ಎಡೆ ಇಡುವಂಥದ್ದು, ನೆನೆಸ್ಕೊಳ್ಳುವಂಥದ್ದು ಇದೆ. ಕ್ರಿಶ್ಚಿಯನ್ ಧರ್ಮದಲ್ಲೂ ಇದೆ, ಬಟ್ ಹಿಂದೂ ಧರ್ಮದಲ್ಲಿ ಇರುವಂಥ ಇದಕ್ಕೆ ಪಿತೃಪಕ್ಷಗಳು ಮಹಾಲಯ ಅಮಾವಾಸ್ಯೆ ಅಂತ ಪ್ರಸಿದ್ಧಿ ಪಡೆದಿರೋದು. ಈ ಅಕ್ಟೋಬರ್ 2 ಪಿತೃಪಕ್ಷ ಬಂದಿರೋದ್ರಿಂದ ನಮ್ಮಲ್ಲಿ ಅನೇಕರು ಸಸ್ಯಾಹಾರಿಗಿಂತ ಮಾಂಸಾಹಾರ ಜಾಸ್ತಿ ಇದೆ. ಮಾಂಸಾಹಾರದಲ್ಲಿ ವಿವಿಧ ಭಕ್ಷ್ಯ ಭೋಜನಗಳನ್ನು ಮಾಡಿ ಅವ್ರಿಗೆ ಇಷ್ಟವಾದಂಥ ತಿಂಡಿಗಳು, ಎಲ್ಲ ಮಾಂಸಾಹಾರ ತಿಂಡಿಗಳನ್ನು ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಎಡೆಯನ್ನು ಇಟ್ಟು ಆ ಎಡೆಯನ್ನು ಪಿತೃಗಳಿಗೆ ಅರ್ಪಣೆ ಮಾಡೋದು. ಅಂದರೆ ಆ ದಿನ ಮಹಾಲಯ ಅಮಾವಾಸ್ಯೆ ದಿನ ದೈವಾಧೀನರಾಗಿರುವಂಥ ಪಿತೃಗಳು ಬಂದು ಯಾವುದೋ ಒಂದು ಪ್ರಾಣಿ ಪಕ್ಷಿಗಳ ಒಂದು ರೀತಿಯಲ್ಲಿ ಬಂದು ಅದನ್ನು ಸೇವಿಸಿ ಹೋಗ್ತಾರೆ. ಅದರಿಂದ ನಮಗೆ ಒಂದು ಯಶಸ್ಸು ಸಿಗ್ತದೆ, ನಮ್ಮ ಮುಂದಿನ ಜನ್ಮಕ್ಕೆ, ನಮ್ಮ ಮಕ್ಕಳು ನಮಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ, ಇವರಿಗೆಲ್ಲ ಒಂದು ಅವರ ಒಂದು ಆಶೀರ್ವಾದ ಸಿಗ್ತದೆ ಅನ್ನೋದು ನಮ್ಮ ಹಿಂದೂಗಳ ಸಂಪ್ರದಾಯ. ಇದು ಮಾಡಲೇಬೇಕಾದಂಥ ಅನಿವಾರ್ಯ. ಹಾಗಾಗಿ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ 12 ಒಂದು ಮನವಿ ಪತ್ರವನ್ನು ನೀಡಿದ್ವಿ. ಅದೇ ರೀತಿ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಮತ್ತು ಗೃಹ ಇಲಾಖೆ ಅವ್ರಿಗೂ ಸಹ ಒಂದು ನಾವು ಮನವಿ ಪತ್ರವನ್ನು ನೀಡಿದ್ವಿ. ಹಾಗೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರಿಗೂ ಸಹ ನಾವು ಮನವಿ ಪತ್ರವನ್ನು ನೀಡಿದ್ವಿ. 24 ಅವರು ದೊಡ್ಡ ದೊಡ್ಡ ಹೋಟೆಲ್ಸ್ಗೆ ಎಲ್ಲ ಕೊಡ್ತಾರೆ. ನಾವು ನಾರ್ಮಲ್ ನೀವು ಪ್ಯಾವಿಲಿಯನ್ ಸ್ಟೋರ್ ಅಥವಾ ಕೋಳಿ ಅಂಗಡಿ 10 ಮೇಲೆ ಬಂದಿದ್ರೆ ಈ ಬಾಗಿಲು ಹಾಕೋ ಅಂತ ಬಾಗಿಲು ಮುಚ್ಚುತ್ತಾರೆ. ಅದು ರೆಸ್ಟೋರೆಂಟ್ಸು ದೊಡ್ಡ ಹೋಟೆಲ್ ಇದ್ರೆ ಮಾತ್ರ ಇದೆ. ಅದು ಆ್ಯಕ್ಚುಲಿ ಕಾನೂನು ಪ್ರಕಾರ ಇರ್ಬೋದು 24 ವ್ಯಾಪಾರ ಮಾಡಬೇಕಂತ. ಅದಕ್ಕೇನೋ ಒಂದು ಕಾನೂನು ಇದೆ, ಇಷ್ಟು ವರ್ಕರ್ಸ್ ಇರಬೇಕು, ಇಷ್ಟು ಎಸ್ಟಾಬ್ಲಿಷ್ಮೆಂಟ್ ಇದ್ರೆ ಅಂತ ಅಂಗಡಿ ತೆಗಿಲಿಕ್ಕೆ ಅವಕಾಶ ಇರೋದು. ಸಣ್ಣ ಸಣ್ಣ ಅಂಗಡಿಗಳಿಗೆಲ್ಲ 24 ಕೊಟ್ಟಿಲ್ಲ. ಅದೇ ಗ್ರಾಹಕರು ಎನ್ಕ್ವೈರಿ ಮಾಡ್ತಾನೆ ಇದ್ದಾರೆ, ಈಗ ನಾವು ಅವತ್ತೇ ಮಾಡಬೇಕು, ಏನು ಮಾಡೋದು ಏನು ಮಾಡೋದು ಅಂತ. ಅದಕ್ಕೆ ನಮಗೂ ಒಂದು ಈಗ ಏನೋ ಕ್ಲಿಷ್ಟಕರ ಪರಿಸ್ಥಿತಿ ಇದೆ. ನಾವು ಅದು ಇರುತ್ತೆ. ಹಾ, ಈಗ ಅಕಸ್ಮಾತ್ ಈಗ ಟೋಟಲಿ ಇಲ್ಲ ಅಂದ್ಬಿಟ್ರೆ ನಮ್ದು ಏನಿರಲ್ಲ, ಬಾಗಿಲಾಕ್ಬೋದು. ಅದಕ್ಕೆ ಸೆಕೆಂಡ್ ಆಪ್ಷನ್ ಆಗಿ ನಾವು ನಾಗರಿಕರಿಗೂ ನಾವು ಕರೆ ಕೊಡ್ತಾ ಇದ್ದೀವಿ ತಮ್ಮ ವಾಹಿನಿಗಳ ಮುಖಾಂತರನೇ, ಭಾನುವಾರ ಅಥವಾ ಮಂಗಳವಾರ ಮುಗಿಸ್ಕೊಳ್ಳಿ ಅಂತ. ನಾವು ಎರಡು ರೀತಿನೂ ಇದೀವಿ. ಸರ್ಕಾರ ಒಂದು ವೇಳೆ ಏನಾದರೂ ಅದರಲ್ಲಿ ಆಪ್ಷನ್ ಇದ್ರೆ ಕೊಡ್ಬೋದು, ಕೊಟ್ಟು ಸರ್ಕಾರ ಒಂದು ಇದು ಒಂದು ಸಣ್ಣ ಪುಟ್ಟ ಇದೆ ಅಲ್ಲ ಸರ್, ಇಡೀ ಹಿಂದೂ ಸಮಾಜ ಮಾಡುವಂಥ ಹಬ್ಬ ಆಗಿರೋದ್ರಿಂದ ಹೇಳೋದು. ಮೇಲ್ ಮಾಡಿ ಈ ಥರ ತಡವಾಗ್ತಾ ಇದೆ, ಏನಾದರೂ ಒಂದು ಡಿಸಿಷನ್ ಹೇಳಿ ಅಂತ ಅವರು ಸ್ಪೆಷಲ್ ಕಮಿಷನರ್ ಹೆಲ್ತ್ ಅವ್ರಿಗೆ ಫಾರ್ವರ್ಡ್ ಮಾಡಿ ಇದನ್ನು ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಆ ಕಂಪ್ಲೇಂಟ್ ಇದಾರಿಗೆ ಒಂದು ಇದು ಕೊಡಬೇಕು ಅಂತ ಹೇಳಿದ್ರೆ, ಬಟ್ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಸರ್, ನಮ್ಮ ಏನು ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ,
ಅಕ್ಟೋಬರ್ 2ನೇ ತಾರೀಕು ಏನು ಗಾಂಧಿ ಜಯಂತಿ ಬಂದಿದೆಯೋ ಅದೇ ದಿನ ಕಾಕತಾಳೀಯವಾಗಿ ಹಿಂದೂ ಧರ್ಮದ ಕೋಟ್ಯಾಂತರ ಜನ ಆಚರಣೆ ಮಾಡ್ತಕೊಂಡು ಬಂದಿರುವಂಥ ಮಹಾಲಯ ಅಮಾವಾಸ್ಯೆಯ ಪಿತೃಪಕ್ಷನೂ ಸಹ ಅವತ್ತೇ ಬಂದ್ಬಿಟ್ಟಿದೆ. ಸೊ ಪಿತೃಪಕ್ಷ ದಿನ ತಮಗೆಲ್ಲ ಗೊತ್ತಿದ್ದಂಗೆ ಮಾಂಸಾಹಾರದ ವಿವಿಧ ಭಕ್ಷ್ಯಗಳನ್ನು ಮಾಡಿ ಪೂಜೆ ಮಾಡಿ ಎಡೆ ಇಡೋದು ನಮಗೆ ಸಾಂಪ್ರದಾಯಿಕವಾಗಿ ಅನಾದಿ ಕಾಲದಿಂದಲೂ ನಡ್ಕೊಂಡ್ಬಂದಿರುವಂಥ ಒಂದು ಸಂಗತಿ. ಬಟ್ ಅವತ್ತು ಸರ್ಕಾರ ಮಾಂಸ ಮಾರಾಟ ನಿಷೇಧ ಅಂತ ಓಡಿಸಿದೆ. ಬಟ್ ಅದು ಪ್ರತಿ ವರ್ಷವೂ ಗಾಂಧಿ ಜಯಂತಿಯಿಂದ ಓಡಿಸ್ತಾ ಇದ್ದಾರೆ. ಆದರೆ ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಒಂದು ಅವಕಾಶ ಮಾಡಿಕೊಡಿ, ಈ ಧಾರ್ಮಿಕ ಒಂದು ಹಬ್ಬವನ್ನು ಆಚರಣೆ ಮಾಡಲು ಹಿಂದೂ ಧರ್ಮದ ಕೋಟ್ಯಾಂತರ ಜನಕ್ಕೆ ಇದು ಅನುಕೂಲ ಆಗ್ತದೆ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ, ಗೃಹ ಇಲಾಖೆ ಮತ್ತು BBMPಯ ಮುಖ್ಯ ಆಯುಕ್ತರಿಗೆ ಎಲ್ರಿಗೂ ಮನವಿ ನೀಡಿದ್ವಿ. ಸರ್ಕಾರದಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬರಲಿಲ್ಲ ಇದುವರೆಗೂ. ಹಾಗಾಗಿ ತಮ್ಮ ಮಾಧ್ಯಮಗಳ ಮುಖಾಂತರ ಮತ್ತೊಮ್ಮೆ ಒತ್ತಾಯಿಸೋಣ ಅಂತ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಒಂದು ವೇಳೆ ಸರ್ಕಾರ ಇದ್ಯಾವುದಕ್ಕೂ ಪರ್ಮಿಷನ್ ಕೊಡೋಕ್ಕಾಗಲ್ಲ, ಮಹಾಲಯ ಅಮಾವಾಸ್ಯೆ ದಿನ ಅನ್ನೋದೇ ನಿರ್ಧಾರ, ಅವರೇನೋ ಕಠಿಣವಾದ ನಿರ್ಧಾರ ತೆಗೆದುಕೊಂಡ್ರೆ ನಮ್ಮ ಸಾರ್ವಜನಿಕರಿಗೆ, ಏನು ಪಿತೃಪಕ್ಷ ಆಚರಣೆ ಮಾಡುವಂಥ ಕೋಟ್ಯಾಂತರ ಜನ ಹಿಂದೂಗಳಿದ್ದಾರೆ, ಅವರಿಗೆ ತಮ್ಮ ವಾಹಿನಿಯ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಹೇಳೋದೇನೆಂದರೆ, ಇದೇ 29ನೇ ತಾರೀಕು ಭಾನುವಾರ ಅಥವಾ 1ನೇ ತಾರೀಕು ಅಕ್ಟೋಬರ್ ಮಂಗಳವಾರ ತಮ್ಮ ಹಬ್ಬವನ್ನು ಆಚರಿಸ್ಕೊಳ್ಳಿ, ನಮ್ಮ ಸಂಪ್ರದಾಯದಂತೆ ಮಾಂಸಾಹಾರ ಅಡುಗೆಗಳನ್ನು ಮಾಡಿ ಎಡೆಯನ್ನು ಇಟ್ಟು ತಮ್ಮ ಹಬ್ಬಗಳನ್ನು ಆಚರಿಸ್ಕೊಳ್ಳಿ ಅಂತ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್.